ನನ್ನ ಮೊದಲನೇ ಚಿತ್ರ ಬಿಸಿಲು ಬೆಳೆದಿಂಗಳು ಆ ಚಿತ್ರ ಎಷ್ಟು ಕಮರ್ಷಿಯಲಾಗಿ ಓಡಲಿಲ್ಲ ಆದರೆ ಒಳ್ಳೆ ರಿವ್ಯೂ ಬಂತು ಆ ಚಿತ್ರದಲ್ಲಿ ನನಗೆ ತರಂಗ ಮತ್ತು ಸುಧಾದಲ್ಲಿ ನನ್ನನ್ನು ಇಂಟ್ರೂ ಮಾಡಿದರು ನನ್ನ ಇಂಟ್ರೂ ಮಾಡಿದ್ದವರಲ್ಲಿ ಅಲ್ಲಿ ಕೇಳಿದ್ದಾರೆ ಅವರು ನಿಮ್ಮ ಈ ಚಿತ್ರವನ್ನು ನಾನು ನೋಡಿದಾಗ ಪುಟ್ಟಣ್ಣನ ಚಿತ್ರ ನೋಡಿದ ಅನುಭವ ಆಗುತ್ತೆ ಅಂತಲ್ಲೆಲ್ಲ ಬರೆದಿದ್ರು ಅಷ್ಟು ಒಳ್ಳೆಯ ಹೆಸರು ಮಾಡಿತು ಕಾರಣಾಂತರದಿಂದ ಅದು ಓಡಲಿಲ್ಲ ಮುಂದೆ ನನ್ನ ಎರಡನೇ ಚಿತ್ರ ಮುರುಳಿಗಾನ ಅಮೃತಪಾನ ಅಂತ ಅದು ಸಹ ನಾವೆಲ್ಲೇ ಸೇಮ್ ಮಂಗಳ ಸತ್ಯನ ಎಂಬ ರೈಟ್ರದು ಆ ಚಿತ್ರದಲ್ಲಿ ಅನಂತನಾಗು ಸುಧಾ ಚಂದ್ರನು ಅಶ್ವತ್ ಸುಂದರ ರಾಜ್ ಎಲ್ಲ ಇದ್ದಾರೆ ಅದರಲ್ಲಿ ಒಂದು ಘಟನೆ ನನಗೆ ಇವತ್ತಿಗೂ ನೆನಪಿದೆ ಪಿಕ್ಚರ್ ಕಂಪ್ಲೀಟ್ ಆಯಿತು ಆ ಟೈಮ್ನಲ್ಲಿ ಸರಿಯಾಗಿ ದಕ್ಷಿಣ ಭಾರತದಲ್ಲೇ ಖ್ಯಾತ ನಿರ್ದೇಶಕರು ನಿಮಗೆ ಗೊತ್ತಿರ್ಬೋದು ಕೆ ವಿಶ್ವನಾಥ್ ಅಂತ ಅವರು ಅನಂತನಾಗ್ ಹತ್ರ ಬಂದಿದ್ದಾರೆ ಒಂದು ಮ್ಯೂಸಿಕಲ್ ಪಿಕ್ಚರ್ ಕನ್ನಡದಲ್ಲಿ ಮಾಡಬೇಕು ಅಂತ ಬಂದು ಕತೆ ಹೇಳಿದ್ದಾರೆ ಈ ಥರ ಒಂದು ಕತೆ ಇದೆ ಕನ್ನಡದಲ್ಲಿ ನಾನು ಮಾಡ್ತೀನಿ ಅಂತ ಆವಾಗ ಅನಂತನಾಗ್ ಅವರು ಹೇಳಿದ್ದಾರೆ ಇದೇ ಸೇಮ್ ಸಬ್ಜೆಕ್ಟ್ನ ನಾನು ಇತ್ತೀಚೆಗೆ ಮಾಡಿದ್ದೀನಿ ಹೊಸ ಡೈರೆಕ್ಟ್ರು ಕೋಡ್ಲು ರಾಮಕೃಷ್ಣ ಅಂತ ನಿಮ್ಮ ಹತ್ರ ನನಗೆ ವರ್ಕ್ ಮಾಡಲಿಕ್ಕೇನೋ ಇಷ್ಟ ಇದೆ ಬಟ್ ಬೇರೆ ಸಬ್ಜೆಕ್ಟ್ ಮಾಡೋಣ ಅಂತ ಕೆ ವಿಶ್ವನಾಥ್ ಅವರಿಗೆ ಅನಂತನಾಗ್ ಅವರು ಹೇಳಿದರು ಆವಾಗ ವಿಶ್ವನಾಥ್ ಅವರು ಹೇಳಿದ್ದಾರೆ ಇಲ್ಲ ನನ್ನ ನೆರೆಸನ್ನೇ ಬೇರೆ ಕತೆ ಒಂದೇ ಥರ ಇರ್ಬೋದು ಬಟ್ ನನ್ನ ಸ್ಟೈಲೇ ಬೇರೆ ಅಂದಿದ್ದಾರೆ ಆವಾಗ ಅನಂತನಾಗ್ ಅವರು ಏನಂದರು ಒಂದು ಕೆಲಸ ಮಾಡಿ ಸರ್ ನಿಮಗೆ ನಾನು ಆ ಡೈರೆಕ್ಟ್ರಿಗೆ ಹೇಳಿ ನಿಮಗೆ ಪಿಕ್ಚರ್ ತೋರಿಸ್ತೀನಿ ಆ ಪಿಕ್ಚರ್ ನೋಡಿದ ಮೇಲೂ ನಿಮಗೆ ಮಾಡಬೇಕು ಅನಿಸಿದ್ರೆ ನೀವು ಮಾಡಿ ನಂದೇನು ಅಭ್ಯಂತರ ಇಲ್ಲ ಸರಿ ನನಗೆ ಫೋನ್ ಮಾಡಿದ್ರು ಅವಾಗೆಲ್ಲ ಮೊಬೈಲ್ ಇರಲಿಲ್ಲ ಫೋನ್ ಲ್ಯಾಂಡ್ ಲೈನು ಈ ಥರ ನನ್ನ ಆವಾಗಲಿಂದ ನನಗಿವತ್ತು ಇಂಡಸ್ಟ್ರಿಗೆ ಬಂದು ನಾನು 35 ವರ್ಷ ಆದರೂ ಇವತ್ತು ಕೇವಲ ಒಂದು 2-3% ಮಾತ್ರ ನನ್ನ ಕೋಡ್ಲು ರಾಮಕೃಷ್ಣ ಅಂತ ಫುಲ್ ಕರೀತಾರೆ ಎಲ್ಲರೂ ಸಹ ಕೋಡ್ಲು 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 ಅಂತಲೇ ಕರೆಯೋದು ಅದೇನೋ ಗೊತ್ತಿಲ್ಲ ಅಥವಾ ಅವ್ರಿಗೇನು ತುಂಬ ಶಾರ್ಟ್ ಆಗಿರುತ್ತೆ ಕರೆಯೋಕ್ಕೆ ಅಂತಲೇನ ಎಲ್ಲರೂ ಇವನ್ ಪರಿಚಯ ಆದವರು ಸಹ ಹೇಗೆ ಕೋಡ್ಲು ಅಂತಲೇ ಕರೆಯೋದು ನೀವು ಹಾಗಿರುವಾಗ ಫೋನ್ ಮಾಡಿದ್ರು ಅನಂತ್ ಸರ್ ಕೋಡ್ಲು ಈ ಥರ ಕೆ ವಿಶ್ವನಾಥ್ ಅವರು ಬಂದಿದ್ದರು ಕನ್ನಡದಲ್ಲಿ ಒಂದು ಫಿಲಮ್ ಮಾಡ್ತಾಯಿದ್ದಾರೆ ಮ್ಯೂಸಿಕಲ್ ಪಿಕ್ಚರು ನಾನು ಹೇಳಿದೆ ಕತೆ ಇದೇ ಥರದ ಕತೆ ಒಂದು ಮುರುಳಿಗಾನ ಅಮೃತಪಾನ ಅಂತ ನಾನು ಮಾಡಿದ್ದೀನಿ ಬಟ್ ಅಂದಾಗ ಅವರು ಇಲ್ಲ ಇಲ್ಲ ನಂದೇ ಬೇರೆ ಥರ ನಾನು ಕತೆ ಹಾಗೇ ಇರ್ಬೋದು ನನ್ನ ನೆರೆಸನ್ನೇ ಬೇರೆ ಇದೆ ಅಂತಿದ್ದಾರೆ ಅವ್ರಿಗೆ ಯಾಕೆ ಬೇಜಾರು ಮಾಡೋದಂತ ಒಂದು ಸರಿ ಪಿಕ್ಚರ್ ನೋಡಿ ಬಂದಿದ್ದೀನಿ ಪಿಕ್ಚರ್ ಏನಾದ್ರು ತೋರ್ಸೋಕ್ಕಾಗುತ್ತೆ ಅವರಿಗೆ ಆಯಿತು ಸರ್ ಅಲ್ಲಿ ಸಂತೋಷ್ ಮಿನಿ ಅಂತ ಥಿಯೇಟ್ರ್ ಇತ್ತು ಆ ಥಿಯೇಟ್ರಲ್ಲಿ ನಾನು 4 ಗಂಟೆಗೆ ಶೋ ಬುಕ್ ಮಾಡಿದೆ ಅವ್ರ ಜೊತೆ ಕೆ ವಿಶ್ವನಾಥ್ ಜೊತೆ ನಮ್ಮ ಕೆ ಎಸ್ ಎಲ್ ಸ್ವಾಮಿ ಅಂತ ಒಂದು ದೊಡ್ಡ ಒಳ್ಳೆಯ ಡೈರೆಕ್ಟ್ರು ತೀರ್ಕೊಂಡ್ರು ಮಲೆ ಮಾರುತ ಎಲ್ಲ ಮಾಡಿದ್ರು ಅವರು ರಾಜ್ಕುಮಾರ್ ಇವರು ನಮ್ಮ ಮುರುಳಿ ತಂದೆ ಚಿನ್ನೇಗೌಡರು ಒಂದು 4-5 ಜನ ಬಂದಿದ್ದರು ನನ್ನನ್ನು ಪರಿಚಯ ಮಾಡಿಸಿದ್ರು ಆಯಿತು ಪಿಕ್ಚರ್ ಹಾಕಿದೆ ನಾನು ಹಿಂದುಗಡೆ ಕೂತಿದ್ದೀನಿ ಅವರೆಲ್ಲ ಪಿಕ್ಚರ್ ನೋಡ್ತಾಯಿದ್ದಾರೆ ಪಿಕ್ಚರ್ ನೋಡ್ತಾ ಇದ್ದಾಗ ನನಗೆ ಭಯ ಏನೋ ದೊಡ್ಡ ಡೈರೆಕ್ಟ್ ದಕ್ಷಿಣ ಸೌತ್ನಲ್ಲೇ ದೊಡ್ಡ ಡೈರೆಕ್ಟ್ರ್ ಅವರು ಕೆ ವಿಶ್ವನಾಥ್ ಅಂದರೆ ಸ್ವಾತಿ ಮತ್ತು ಶಂಕರಾಭರಣಂ ಎಲ್ಲ ಅವ್ರದ್ದೇ ಅಲ್ಲ ಸರಿ ಪಿಕ್ಚರ್ ಮುಗೀತು ಪಿಕ್ಚರ್ ಮುಗಿದ ಕೂಡಲೇ ಹೊರಗಡೆ ಬಂದೆ ಅವರು ಏನೇನೋ ಮಾತಾಡ್ತಾ ನಿಧಾನವಾಗಿ ಬಂದರು ನಾನು ಮುಂದಗಡೆ ಹೋದೆ ಮುಂದಗಡೆ ಹೋಗಿ ಒಂದು ಕಡೆ ನಿಂತಿದ್ದೀನಿ ಅಲ್ಲಿ ಇವ್ರ ಹತ್ರ ಕೇಳಿದ್ದಾರೆ ಇಲ್ಲಿ ಎಕ್ಕಡೆ ಡೈರೆಕ್ಟ್ರ್ ಎಕ್ಕಡೆ ಉಂಡಾರು ಅಂತ ಸರಿ ನನ್ನ ಕರೆದ್ರು ನಾನು ಮುಂದೆ ಬಂದೆ ಮುಂದೆ ಬಂದ ಕೂಡಲೇ ನನಗೆ ಭಯ ಏನು ಹೇಳ್ತಾರೋ ಅಂತ ಭಯ ಸೀದಾ ಬಂದು ಈ ಮಕ್ಕಳನ್ನು ತಪ್ಪಿಕೊಂಡು ಮುದ್ದಾಡ್ತಾರಲ್ಲ ಆ ಥರ ನನಗೆ ಇವತ್ತಿಗೂ ನಾನು ಬರೆದಿಟ್ಟಿದ್ದೀನಿ ನನ್ನ ಜೀವನದಲ್ಲೇ ಮರೆಯಲಾಗದ 10 ಘಟನೆಗಳು ಅನ್ನೋದ್ರಲ್ಲಿ ಅದು ಒಂದಿದೆ ಅದರಲ್ಲಿ ವಿಶ್ವನಾಥ್ ಈ ಮಕ್ಕಳನ್ನ ತಪ್ಪಿಕೊಂಡು ನಾನು ಮುದ್ದಕೊಡಲ್ವ ಆ ಥರ ತಪ್ಪಿಕೊಂಡು ಮಂಚು ತುಂಬ ಚೆನ್ನಾಗಿ ಮಾಡಿದ್ದೀರಾ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ತೆಲುಗಲ್ಲಿ ಹೇಳೋದು ನನಗೆ ಬರಲ್ಲ ತೆಲುಗು ಸರಿ ಇಲ್ಲೆಲ್ಲ ಮುದ್ದಕೊಟ್ಬಿಟ್ರು ಅಷ್ಟು ಇಷ್ಟ ಆಯಿತು ಕೊನೆಗೆ ಹೋಗಿ ಅನಂತನಾಗರಿಗೆ ಹೇಳಿದ್ರಂತೆ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಬೇರೆ ಇನ್ನೊಂದು ಕತೆ ಜೊತೆ ಬರ್ತೀನಿ ಅಂತ ಹೇಳಿ ಹೊರಟೋದ್ರಂತೆ ಅದೊಂದು ಆ ಥರ ನನ್ನ ಎರಡನೇ ಚಿತ್ರದಲ್ಲೂ ಸಹ ನಾನು ಒಂದು ಕಾದಂಬರಿ ಆಧಾರಿತ ಚಿತ್ರ ಮಾಡಿ ನಾನು ಅದರಲ್ಲಿ ಯಶಸ್ವಿ ಆದೆ ಈಗ ನನಗೆ ಬರೋ ಕೆಲವು ನಿರ್ಮಾಪಕರ ಸಂಖ್ಯೆ ಜಾಸ್ತಿ ಆಯಿತು ಈಗ ಉದ್ಭವ ಅಂತ ಒಂದು ಚಿತ್ರ ಮಾಡಬೇಕು ಅಂತ ನಮ್ಮ ಸ್ನೇಹಿತರೆಲ್ಲ ಅಂದ್ಕೊಂಡು ಸರಿ ಅದಕ್ಕೊಂದು 10-11 ಜನ ಪಾರ್ಟ್ನರ್ಸ್ ಉದ್ಭವ ಪಿಕ್ಚರಿಗೆ ಬರೀ 11 ಜನ 1 ಲಕ್ಷ ರೂಪಾಯಿ ಅಂತೆ 11 ಲಕ್ಷದಲ್ಲಿ ಶುರು ಮಾಡಿದ್ದು ಅದು ಅವಾಗೇನಾಯಿತು ಉದ್ಭವದಲ್ಲಿ ಅನಂತನಾಗ್ ರೋಲ್ ಬಂದು ಅದು ನೆಗೆಟಿವ್ ರೋಲು ಯಾರೂ ಮಾಡಲ್ಲ ಅದು ಯಾರು ಅದರಲ್ಲಿ ಹೀರೋ ಕಳ್ಳ ಇದು ನೆಗೆಟಿವ್ ರೋಲ್ ಅಲ್ಲ ಆದ್ದರಿಂದ ಯಾರ ಕೈಲಿ ಹೇಳೋದು ಯಾರ ಕೈಲಿ ಮಾಡಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ
ಇದ್ದಕ್ಕಿದ್ದಂಗೆ ಒಂದು ದಿವಸ ಅನಂತನಾಗ್ ಸರ್ ಮನೆಗೆ ಹೋದೆ. ಹೋಗಿಬಿಟ್ಟು ಏನು ಮಾಡ್ತಾಯಿದ್ದೀರಾ ಅಂದ ಸರ್, ಈಗ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಪಿಕ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಒಂದು ಕತೆ ಒಳ್ಳೆ ನಾವೆಲ್ ಸಿಕ್ಕಿದೆ, ಒಂದು ಕಾದಂಬರಿ ಅಲ್ಲ, ಐ ಮೀನ್ ಒಂದು ನಾಟಕ, ಬಟ್ ಅದನ್ನು ಯಾವ ಹೀರೋಗಳು ಮೋಸ್ಟ್ಲಿ ಒಪ್ಪಲ್ಲ ಅದನ್ನು, ಯಾಕೆಂದರೆ ಕ್ಯಾರೆಕ್ಟ್ರ್ ಬಂದು ನೆಗೆಟಿವ್ ಕ್ಯಾರೆಕ್ಟ್ರು, ಅದನ್ನು ಯಾವ ಹೀರೋನೂ ಮಾಡಲ್ಲ. ಆವಾಗ ಒಂದು ಸರಿ ಗಾಯತ್ರಿ ಮೇಡಮ್ ಕಡೆ ನೋಡಿದ್ರು, ಏನೋ ಕಾದ ಇದು ನಾಟಕನ ನೆಗೆಟಿವ್ ಇರುವಲ್ಲ, ನೀವು ಯಾವ್ದು ಹೇಳ್ತಾ ಇದ್ದೀರಾ, ಏನು ವೈಕುಂಠರಾಜದ ಉದ್ಭವದ ಬಗ್ಗೆ ಹೇಳ್ತಾ ಇದ್ದೀರಾ ಅಂದರು. ಹೌದು ಸರ್, ಅದೇ ಸರ್ ಅದು ರೀ. ಅದೇನು ನೆಗೆಟಿವ್ ಅಂತೀರಿ, ಒಬ್ಬ ಕಲಾವಿದನಿಗೆ ನೆಗೆಟಿವ್ ರೋಲು ಪಾಸಿಟಿವ್ ರೋಲು ಅನ್ನೋದು ಮುಖ್ಯ ಅಲ್ಲ, ಎಲ್ಲ ಥರದ ಪಾತ್ರಗಳನ್ನು ಮಾಡೋದು ಮುಖ್ಯ. ಸರಿ, ನಾನೇ ಮಾಡ್ತೀನಿ ಬಿಡಿ, ನಿಮ್ಗೆ ಓಕೆನಾ ಅಂದ್ಬಿಟ್ರು. ಆ ರೋಲ್ ಯಾರು ಬೇರೆ ವಿಷ್ಣು ಯಾರೂ ಒಪ್ಪುವಂಥ ರೋಲ್ ಅಲ್ಲ, ಆ ಥರ ರೋಲ್ನ ಮಾಡಿದು. ಅದು ನನ್ನ ಇವತ್ತೇನಾದರೂ ಇಲ್ಲಿವರೆಗೆ ನನ್ನನ್ನು ತಂದಿದೆ ಅಂದರೆ ಉದ್ಭವನೆ. ಆ ಪಿಕ್ಚರು ಒಂಥರ ರೆಕಾರ್ಡ್ ಮಾಡಿಬಿಡ್ತು ಕನ್ನಡದಲ್ಲಿ, ಅದಕ್ಕೆ ಬಂದ ರಿವ್ಯೂ ಇದುವರೆಗೆ ಯಾವ ಪಿಕ್ಚರ್ಗೂ ಬಂದಿಲ್ಲ, ಆ ಥರದ ರಿವ್ಯೂ ಎಲ್ಲ ಬಂತು. ಕನ್ನಡ ಭಾರತೀಯ ಚಿತ್ರರಂಗದಲ್ಲಿ ಅಪರೂಪಕ್ಕೊಮ್ಮೆ ಬರುವ ಚಿತ್ರ ಅಂತೆಲ್ಲ ಬರೆದ್ರು ಅವಾಗ. ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಮುಂದೆ ನಂದೇ ಒಂದೆರಡು ಮೂರು ಕತೆ, ಕಾದಂಬರಿ ಕಾವ್ಯ ಅಂತ ಒಂದೆರಡು ಕತೆ ಮಾಡಿದೆ, ಮತ್ತು ಪುನಃ ಯಾರಿಗೂ ಹೇಳಬೇಡಿ ಅಂತ ಇದೆ ಒಂದು ಕತೆ ಮಾಡಿದೆ, ಅದು ಅನಂತನಾಗವನ್ನು ಇಟ್ಕೊಂಡು ಮಾಡಿದೆ, ಅದು ಯಶಸ್ವಿ ಆಯಿತು. ಒಂದು ಪೀರಿಯಡ್ನಲ್ಲಿ ನಾನು ತುಂಬ ನಾನು ಮುಟ್ಟಿದ್ದೆಲ್ಲ ಸಕ್ಸಸ್ ಆಗೋ ಮಟ್ಟದಲ್ಲಿತ್ತು. ಮುಂದೆ ಕೆಲವು ಪಿಕ್ಚರ್ಗಳನ್ನ ನಾನು ಪ್ರೊಡ್ಯೂಸ್ ಮಾಡಿದೆ, ಒಂದು 8 ಪಿಕ್ಚರ್ನ ನಾನೇ ಪ್ರೊಡ್ಯೂಸ್ ಮಾಡಿದೆ. ಹೀಗೆ ಒಟ್ಟು ಯಾರಿಗೂ ಹೇಳಬೇಡಿ, ಕಾವ್ಯ, ಕಾದಂಬರಿ, ನೀ ಮುಡಿದ ಮಲ್ಲಿಗೆ, ನಿಲುಕದ ನಕ್ಷತ್ರ, ಇದು ಎಂಥ ಪ್ರೇಮವಯ್ಯ, ಪ್ರೇಮಿ ನಂಬರ್ 1, ಹಲೋ, ಮಿಸ್ ಕ್ಯಾಲಿಫೋರ್ನಿಯಾ, ಮಿಸ್ಟರ್ ಡೂಪ್ಲಿಕೇಟ್, ಕರಾವಳಿ ಹುಡುಗಿ, ಜೊತೆಗೆ ಇದು ಇತ್ತೀಚಿನ ಮಾರ್ಚ್ 22, ಈಗಿನ ಮತ್ತೆ ಉದ್ಭವ. ಮಧ್ಯದಲ್ಲಿ ನಾನು ಎಲ್ಲ ಥರದ ಪ್ರಯೋಗನೂ ಮಾಡೋಕ್ಕೋದೆ, ಒಂದೇ ಥರ ಒಬ್ಬ ಡೈರೆಕ್ಟರ್ ಆದವನು ಒಂದರಲ್ಲೇ ಬ್ರ್ಯಾಂಡ್ ಆಗಬಾರ್ದು ಅಂತ ಹೇಳಿ, ನಾವೆಲ್ಗಳು ಜೊತೆಗೆ ಬೇರೆ ಬೇರೆ ಥರದ ಕತೆಗಳನ್ನು, ಸಣ್ಣ ಕತೆಗಳು, ಬೇರೆಯವ್ರ ಕತೆನೂ ತೊಗೊಂಡು ಮಾಡಿದೆ. 4 ತುಳು ಪಿಕ್ಚರ್ ಮಾಡಿದೆ, 4 ಮಕ್ಕಳ ಚಿತ್ರಗಳನ್ನು ಮಾಡಿದೆ, ಕಲಾತ್ಮಕ ಚಿತ್ರಗಳನ್ನು ಮಾನಸ ಅಂತ ಮಾಡಿದೆ, ಕರಾವಳಿ ಹುಡುಗಿ ಅಂತ ಮಾಡಿದೆ, ಕಮರ್ಷಿಯಲ್ ಚಿತ್ರಗಳನ್ನು ಮಾಡಿದೆ. ಈ ಮಧ್ಯದಲ್ಲಿ ಒಂದೇ ಒಂದು ರೀಮೇಕ್, ಪ್ರೀಮಿ ನಂಬರ್ 1 ಅಂತ ಕೆ ಭಾಗ್ಯರಾಜದ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಆ ಚಿತ್ರವನ್ನು ಮಾಡಿದೆ. ಹೀಗೆ ಒಟ್ಟು ಇದುವರೆಗೆ ಒಂದು 30 ಚಿತ್ರಗಳನ್ನು ಮಾಡಿದೆ, ಅದರಲ್ಲಿ ಒಂದು 5 ಬಾರಿ ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡೆ. ನನ್ನ ಲಾಸ್ಟ್ ಪಿಕ್ಚರ್ ಮಾರ್ಚ್ 22, ಆ ಪಿಕ್ಚರ್ನಲ್ಲಿ ಅದಕ್ಕೆ ನ್ಯಾಷನಲ್ನಲ್ಲಿ ಲಿರಿಕ್ಸಿಗೆ ಬಂತು, ಮತ್ತು ಸ್ಟೇಟ್ನಲ್ಲಿ 2nd ಬೆಸ್ಟ್ ಫಿಲಮ್ ಅಂತ ಬಂತು. ಈ ಜೊತೆಯಲ್ಲಿ ಎಲ್ಲ ಹೆಚ್ಚಿನ ಚಿತ್ರಗಳನ್ನು ವಿದೇಶದಲ್ಲೂ ಚಿತ್ರೀಕರಣ ಮಾಡಿದ್ದೀನಿ. ಮಿಸ್ ಕ್ಯಾಲಿಫೋರ್ನಿಯಾ ಅಂತ ಹೇಳಿ ಒಂದು ಚಿತ್ರ, ಅದು ಅಮೇರಿಕಾದಲ್ಲೇ ಸುಮಾರು ಒಂದು 25 ದಿನ ಅಲ್ಲಿ ಶೂಟ್ ಮಾಡಿದ್ವು. ಜೊತೆಗೆ ಸಾಕಷ್ಟು ಕಲಾವಿದರನ್ನು ನಾನು ಚಿತ್ರರಂಗಕ್ಕೆ ಪರಿಚಯಿಸಿದ್ದೀನಿ, ಹೀಗೆ ನಾಯಕ ನಾಯಕಿಯರಾಗಿ ಇರ್ಬೋದು ಇದೆಲ್ಲ. ಒಟ್ಟು ನಾನು ಇದುವರೆಗೆ 13 ನಾವೆಲ್ಗಳನ್ನು ಮಾಡಿದ್ದೀನಿ, ಮಾಡಿರುವ 30 ಚಿತ್ರಗಳಲ್ಲಿ 13 ನಾವೆಲ್ ಬೇಸ್ಡ್ ಚಿತ್ರಗಳು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮಿಲನಾ ನಾಗರಾಜ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.